इवत्तु भारतीय जनता पार्टिया एनडीए नेतृत्व केंद्र सरकार नम्म नेच्चिन प्रधानमंत्री बहळ विशेषवादंत बहळ महत्वद निर्धारवन्न कैगोंड संदर्भदल्लि शासकनागि ಮತ್ತು ಭಾರತೀಯ ಜನತಾ ಪಾರ್ಟಿ ಬಹಳ ಅಭೂತಪೂರ್ವವಾಗಿ ಇದನ್ನು ಸ್ವಾಗತಿಸುತ್ತದೆ ಮಾನ್ಯ ಪ್ರಧಾನಮಂತ್ರಿಗಳು ದೇಶದಾದ್ಯಂತ ಪಿಎಫ್ಐ ಮತ್ತು ಅದರ ಪರಿವಾರ ಸಂಘಟನೆ 8 ಸಂಘಟನೆಗಳನ್ನು ಬ್ಯಾನ್ ಮಾಡಿದಂತ ನಿರ್ಧಾರವನ್ನ ನಾವೆಲ್ಲರೂ ಯಶಸ್ವಿಯಾಗಿ ಅದನ್ನ ಸ್ವಾಗತಿಸುವಂತದ್ದು ಮತ್ತು ಅವರ ನಿರ್ಧಾರವನ್ನ ನಾವೆಲ್ಲರೂ ಮುಕ್ತ ಕಂಠದಿಂದ ಮೆಚ್ಚಿಕೊಳ್ಳುತ್ತಾ ಇದ್ದೇವೆ ಪಿಎಫ್ಐ ಸಂಘಟನೆಗೆ ಬಹಳ ದೊಡ್ಡ ಗಾತ್ರದಲ್ಲಿ ವಿದೇಶದಿಂದ ಹಣ ರವಾನೆ ಆಗ್ತಾ ಇರುವಂತದ್ದು ಉಗ್ರರ ಚಟುವಟಿಕೆ ಮಾಡುವಂತ ವ್ಯವಸ್ಥೆಗಳಿಗೆ ಪೂರ್ಣ ರೀತಿಯ ಕೆಲಸ ಕಾರ್ಯಗಳನ್ನು ಮತ್ತು ಅದಕ್ಕೆ ಸಹಕಾರ ಕೊಡುವಂತ ರೀತಿಯ ವಿಚಾರಗಳು ಇರಬಹುದು ಎಲ್ಲೋ ಒಂದು ಕಡೆಗಳಲ್ಲಿ ಇತ್ತೀಚಿನ ಕರಾವಳಿಯಲ್ಲಿ ಆಗುವಂತ ಘಟನೆಗಳನ್ನು ನೋಡಿದಾಗ ಪ್ರತಿಯೊಂದು ಹಂತದಲ್ಲಿ ಪಿಎಫ್ಐ ಪಾತ್ರ ಬಹಳಷ್ಟು ಬೆಳಕಿಗೆ ಬರ್ತಾ ಇರುವಂತದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ ಇವತ್ತು ಪಿಎಫ್ಐ ಸಂಘಟನೆಯ ಪ್ರಮುಖರು ದೇಶಭಕ್ತ ಸಂಘಟನೆಯ ಆರ್ಎಸ್ಎಸ್ ನ ಕಾರ್ಯಕರ್ತರಿರಬಹುದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಹತ್ಯೆಯನ್ನು ಮಾಡಿದಂತದ್ದನ್ನು ಅದರಲ್ಲಿ ಕೂಡ ದೇಶ ವಿದ್ರೋಹಿ ಚಟುವಟಿಕೆಗಳೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗುವಂತದ್ದನ್ನು ಹಲವು ಕಡೆಗಳಲ್ಲಿ ಬೆಳಕಿಗೆ ಬಂದಂತ ವಿಚಾರಗಳನ್ನು ಹಲವಾರು ದಿನಗಳಿಂದ ನಾವು ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೇವೆ ಹಾಗಾಗಿ ಈ ವಿಚಾರ ಮಹತ್ವದ ನಿರ್ಧಾರವನ್ನು ಪಿಎಫ್ಐ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿ ಆದರೆ ಅದಕ್ಕೆ ಮೂಲ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹೇಳೋದು ನಾನು ಎಲ್ಲಿ ಬೇಕಾದರೂ ನಿಂತು ಗಂಟಾ ಘೋಷವಾಗಿ ಹೇಳ್ತೇನೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪಿಎಫ್ಐ ಎಸ್ಡಿಪಿಐ ಸಂಘಟನೆ ಮೇಲೆ ಇದ್ದಂತ ನೂರಾರು ಕೇಸುಗಳನ್ನು ಹಿಂಬಡೆದುಕೊಂಡು ಅವರ ಪರವಾಗಿ ನಿಂತು ಅವರನ್ನ ದೋಷಮುಕ್ತ ಅಂತ ಹೇಳುವಂಥ ರೀತಿಯಲ್ಲಿ ಕೇಸನ್ನು ಹಿಂಪಡ್ಕೊಂಡಾಗ ಆ ಪಿ ಎಫ್ ಐ ಸಂಘಟನೆಯ ಪ್ರಮುಖರಿಗೆ ಕಾರ್ಯಕರ್ತರಿಗೆ ಎಲ್ಲೋ ಒಂದು ರೀತಿಯ ಈ ರೀತಿಯ ತಪ್ಪು ಮಾಡುವಂಥದ್ದು ಈ ರೀತಿಯ ದೇಶದ್ರೋಹ ಮಾಡುವಂಥದ್ದು ಯಾರನ್ನ ಮೇಲೆ ಹತ್ಯೆ ಮಾಡುವಂಥದ್ದು ಅವರಿಗೆ ಈ ಕೇಸ್ ಹಿಂಪಡೆದುಕೊಂಡು ಬಂದಾಗ ಅವರಿಗೊಂದು ಪ್ರೇರಣೆ ಆಗಿ ಸಿದ್ದರಾಮಯ್ಯರು ಮಾಡಿದಂಥ ವಿಚಾರಗಳನ್ನು ನಾನು ಖಂಡಿಸಬೇಕು ಅದಕ್ಕಾಗಿ ಈ ಸಂಘಟನೆಗಳಿಗೆ ಇಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಸಿಗುವಂತಾಗಿದೆ ನಾವು ಏನು ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ಕೇಸನ್ನು ಹಿಂಪಡ್ಕೊಳ್ತಾರೆ ಹಾಗಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಯನ್ನು ಶಾಂತಿ ಕದಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳುವಂಥದ್ದು ಅವರು ಎಣಿಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾನು ಹೇಳಬೇಕು ನೀವು ಎಲ್ಲಾದರೂ ಒಂದು ಕಡೆಗಳಲ್ಲಿ ಹೇಳಿದರೆ ಯಾವುದೇ ಒಂದು ಸಮಾಜದ ಕಡೆಯಿಂದ ತಪ್ಪಾದಾಗ ದೇಶ ವಿದ್ರೋಹಿ ಚಟುವಟಿಕೆ ಆದಾಗ ಸಮಾಜ ಒಪ್ಪದಂಥ ಕೆಲಸ ಆದಾಗ ಆ ಸಮಾಜದ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಅದನ್ನು ಎದುರಿಸ್ತಾರೆ ಅಂತೇಳಿದರೆ ಅದರಲ್ಲಿ ಕೂಡ ಪಿ ಎಫ್ ಐ ಸಂಘಟನೆಯ ಪ್ರಮುಖರು ಮಾಡಿದಂಥ ಕೆಲಸವನ್ನು ತಪ್ಪಂತ ಗೊತ್ತಿದ್ದರೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬೆಂಬಲಿಸುವಂಥ ರೀತಿಯಲ್ಲಿ ಪಿ ಎಫ್ ಐ ಸಂಘಟನೆ ಪ್ರಮುಖರ ಅವರನ್ನು ಮನೆ ಮನೆಗಳಿಂದ ತಂದು ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದೇ ಒಂದು ಮಾತನ್ನು ಆಡಲಿಲ್ಲ ಹೇಳಬಹುದಿತ್ತಲ್ಲ ಪಿ ಎಫ್ ಐ ಸಂಘಟನೆ ಇವತ್ತು ಹತ್ತು ಹಲವು ಕಡೆ ಈ ರೀತಿಯ ಅಹಿತಕರ ಘಟನೆ ಮಾಡಿದೆ ಹಾಗಾಗಿ ಅದನ್ನು ಬ್ಯಾನ್ ಮಾಡಬೇಕು ಅಂತೇಳುವಂಥ ಹೇಳುವಷ್ಟು ಸಾಮರ್ಥ್ಯ ಇಲ್ಲ ಎಲ್ಲೋ ಒಂದು ಕಡೆ ಅವರ ಮನೆಗಳಿಗೆ ಹೋಗಿ ಅವರ ಆಫೀಸನ್ನು ಹೋಗಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದಾಗ ಅದರ ಬಗ್ಗೆ ಕೂಡ ಸರ್ಕಾರದ ಈ ನಿಯಮಗಳ ಎನ್ನೇ ಅಂಥ ವ್ಯವಸ್ಥೆ ಸಂಸ್ಥೆ ಅದರ ಬಗ್ಗೆ ಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಾಗ ಅದರ ಬಗ್ಗೆ ಕೂಡ ತಪ್ಪು ಸಂದೇಶ ಬರುವ ರೀತಿಯಲ್ಲಿ ಚಿಂತನೆ ಮಾಡುವಂಥದ್ದು ಮಾತನಾಡುವಂಥದ್ದು ಇದು ಸರಿಯಲ್ಲ ಕೇರಳದಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ ಅವರ ಹೋರಾಟ ಯಾವ ರೀತಿಯಲ್ಲಿ ಆಗಿದೆ ತಾವು ನೋಡ್ತಾ ಇದ್ದೀರಿ ಇದನ್ನೆಲ್ಲವಂತ ಹೇಳಿದಾಗ ಇವತ್ತು ನಾನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ನಾವು ನುಡಿದಂತೆ ನಡೆದಿದ್ದೇವೆ
ಏನು ಹೇಳಿದೆ ಪಿ ಎಫ್ ಐ ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ ಅಂತೇಳಿ ಅದನ್ನು ಮಾಡಿ ತೋರಿಸಿದ್ದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ದೇಶ ಪ್ರೇಮದ ವ್ಯವಸ್ಥೆಗಳನ್ನು ಜನರಿಗೆ ತೋರಿಸ್ಕೊಡಬೇಕು, ಈ ಮಣ್ಣಿನ ಮೇಲೆ ಪ್ರೀತಿಯನ್ನು ತೋರಿಸುವಂಥ ನಿಜವಾದ ದೇಶಭಕ್ತ ಒಂದು ಪಕ್ಷ ಅಂತೇಳುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದಕ್ಕಾಗಿ ನಾನು ಇವತ್ತು ಬಹಳ ಅಭೂತಪೂರ್ವವಾಗಿ ಪ್ರಧಾನಮಂತ್ರಿಗಳ ಇಷ್ಟೊಂದು ಮಹತ್ವದ ನಿರ್ಣಯ, ಗೃಹ ಸಚಿವರ ಅಮಿತ್ ಶಾ ಜಿಯವರ ನಿರ್ಣಯ ಇದನ್ನು ಮತ್ತು ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಯವರು ಇದನ್ನೊಂದು ವಿಶೇಷವಾಗಿ ಇದನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಇದನ್ನೆಲ್ಲವೂ ಕಾರ್ಯಗತ ಆಗಿ ಇದನ್ನು ಯಶಸ್ವಿಯಾಗಿ ನಾವು ಸಮರ್ಥವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮಾಡ್ತೀವಿ ಅಂತೇಳೊಂದು ಮಾತನ್ನು ಹೇಳ್ತಾ, ಇನ್ನು ಮುಂದೆ ಯಾವುದೇ ರೀತಿಯ ಕಾನೂನು ಬರ ವಿಧ ಇತ್ತೀಚೆಗೆ ಉಳ್ಳಾಲದಲ್ಲಿ ಮಾಜಿ ಶಾಸಕರ ಸೊಸೆಯೊಬ್ಬರ ಏರಷ್ಟ ಆಗುವಂಥ ವಾತಾವರಣಗಳು, ಅದರಲ್ಲಿ ಕೂಡ ಮಹಿಳೆಯರನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಆಗ್ತದೆ, ಇದನ್ನೆಲ್ಲವನ್ನು ಕಂಡಾಗ ಎಲ್ಲೋ ಒಂದು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಹತ್ಯೆಯಾದ ಬಾಂಬ್ ಬ್ಲಾಸ್ಟನ್ನು ಮಾಡುವಂಥ ವ್ಯಕ್ತಿಗಳು ಅವರನ್ನು ಸರ್ಕಾರ ಅರೆಸ್ಟ್ ಮಾಡಿದಾಗ ಪ್ರತಿಭಟನೆ ಮಾಡುವಂಥದ್ದು, ಅಥವಾ ಅವರಿಗೆ ತೊಂದರೆ ಆದಾಗ ಸಾವಿರಾರು ಗಟ್ಟಲೆ ಜನರು ಸೇರುವಂಥದ್ದು, ಇದನ್ನೆಲ್ಲ ದೇಶವಿದ್ರೋಹಿ ಚಟುವಟಿಕೆ ಮುಂದಿನ ದಿನಗಳಲ್ಲಿ ಕಪ್ಪು ಚುಕ್ಕೆ ಹಾಕಿದಂಥ ಒಂದು ವಿಚಾರಗಳು, ಇದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಯಶಸ್ವಿಯಾಗಿ ಸ್ವಾಗತಿಸಿದರೆ ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮೆಲ್ಲ ನಾಯಕರುಗಳಿಗೆ ಹೃದಯಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ನಿಮಗೆಲ್ಲರಿಗೂ ನಾನು ಮಂಗಳೂರಿನ ಜನತೆ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನೂರಕ್ಕೆ ನೂರು ಎಸ್ ಡಿ ಪಿ ಅವರ ವಿಚಾರಧಾರೆಗಳು, ಅವರು ಮಾಡುವಂಥ ಚಟುವಟಿಕೆಗಳು, ಇದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಆದಂಥ ಘಟನೆಗಳನ್ನು ಕೂಡ ಸರ್ಕಾರ ಎನ್ಎ ಮುಖಾಂತರ ಈಗ ಎಲ್ಲ ಮಾಡುವಂಥ ನಿರ್ಧಾರಗಳನ್ನು ಮಾಡುವಂಥ ಕೆಲಸಗಳನ್ನು ಗಮನ ಕೊಡ್ತಾ ಇದೆ. ಎಸ್ ಡಿ ಪಿ ಅಂತೇಳಿದ್ರೆ ಒಂದು ರಾಜಕೀಯ ಪಕ್ಷ ಅಂತೇಳಿ ಅವರು ಮಾಡಿಕೊಂಡಿದ್ದಾರೆ, ಹಾಗಾಗಿ ಆ ರಾಜಕೀಯ ಪಕ್ಷ ಅಂತೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಅದರ ಬಗ್ಗೆ ಸಂಪೂರ್ಣವಾದ ವಿಚಾರಗಳನ್ನು ಇಟ್ಟುಕೊಂಡು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ಯಾವ ರೀತಿಯಲ್ಲಿ ಇದನ್ನು ಎದುರಿಸಬೇಕು, ಯಾವ ರೀತಿಯಲ್ಲಿ ಅದಕ್ಕೆ ಕೂಡ ತಕ್ಕ ಮಟ್ಟಿನ ಏನು ನಿರ್ಧಾರವನ್ನು ಕೈಗೊಳ್ಳಬೇಕು ಅದನ್ನು ಕೂಡ ಸರ್ಕಾರ ಮಾಡಲಿದೆ. ಹಾಗಾಗಿ ಯಾವುದೇ ರೀತಿಯ ಸಂದೇಹಗಳು ಬೇಡ, ನಮ್ಮ ಸರ್ಕಾರ ಎದೆ ತಟ್ಟಿ ಇಂಥ ದೇಶ ವಿದ್ರೋಹಿ ಚಟುವಟಿಕೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ, ಅದಕ್ಕೆ ಯಾವುದೇ ಸಂದೇಹಗಳು ಪಡಬೇಕಾಗಿಲ್ಲ. ಸಿದ್ದರಾಮಯ್ಯವರಿಗೆ ಒಂದು ವಿಚಾರ ಗೊತ್ತಿಲ್ಲ, ಸಿದ್ದರಾಮಯ್ಯವರು ಪ್ರಥಮವಾಗಿ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೆಯ ಸರಸಂಘ ಚಾಲಕರಾಗಿ ಇದ್ದಂಥ ಗುರುಜಿಯವರಿಗೆ ಅವರು ನಿಧನವಾದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದೆ. ಹಾಗಿರುವಾಗ ಇದು ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಗುರೂಜಿಯವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾರೆ ಅಂತೇಳಿ, ಆದರೆ ಇವತ್ತು ಎಲ್ಲಾದರೂ ಒಂದು ಕಡೆಗಳಲ್ಲಿ ದೇಶ ವಿದ್ರೋಹಿ ಚಟುವಟಿಕೆ ಮಾಡಿದಂಥ ವಿಚಾರಗಳು ತೋರಿಸ್ಕೊಡುವಂಥ ಧೈರ್ಯವನ್ನು ಸಿದ್ದರಾಮಯ್ಯ ಮಾಡಬೇಕು. ನಾನು ಯಾಕೆ ಹೇಳ್ತೀನಿ ಅಂತೇಳಿದರೆ, ಸಿದ್ದರಾಮಯ್ಯ ಅವರು ಆರ್ ಎಸ್ ಎಸ್ ಮಾಡಿದಂಥ ಕಾರ್ಯವನ್ನು, ಎಲ್ಲೋ ಒಂದು ಕಡೆಗಳಲ್ಲಿ ಆಗುವಂಥ ಘಟನೆಗಳನ್ನು, ಈ ಭಾಗದಲ್ಲಿ ಇಡೀ ದೇಶದಲ್ಲಿ ಪ್ರಕೃತಿ ವಿಕೋಪ ಆದಾಗ ಪ್ರಥಮವಾಗಿ ಅದನ್ನು ಸೇವೆ ಮಾಡುವಂಥದ್ದು ಯಾರು ಅಂತೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಮಂಗಳೂರಿನಲ್ಲಿ ವಿಮಾನ ದುರಂತ ಆಯಿತು, ವಿಮಾನ ದುರಂತ ಆದಾಗ ಪ್ರಪ್ರಥಮ ಬಾರಿ ಅಲ್ಲಿ ಧಾವಿಸಿ ಅದನ್ನು ಸೇವೆ ಮಾಡಿದಂಥದ್ದು ಯಾರು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಹಾಗಾಗಿ ಎಲ್ಲಿ ಕಷ್ಟ ಬರ್ತದೆ, ಯಾವ ವ್ಯಕ್ತಿ, ಯಾವ ಸಂಸ್ಥೆ, ಯಾವ ಸಂಘಟನೆ ಈ ಮಣ್ಣಿನ ಮೂಲಕವಾಗಿ ಈ ದೇಶವನ್ನು ಪ್ರಥಮತ ಸ್ಥಾನವನ್ನು ಕೊಡುವಂಥ ಸಂಸ್ಥೆ ಇದೆ, ಸಂಘ ಇದೆ, ಪಕ್ಷ ಇದೆ, ಅದು ಯಾವತ್ತೂ ದೇಶ ವಿದ್ರೋಹಿ ಚಟುವಟಿಕೆಯನ್ನು ಮಾಡಲ್ಲ. ಅಷ್ಟು ಸಾಮಾನ್ಯ ಜ್ಞಾನ ಎಲ್ರಿಗೂ ಇದೆ. ಹಾಗಾಗಿ ಆರ್ ಎಸ್ ಎಸ್ ಎಲ್ಲೆಲ್ಲಿ ಏನೆಲ್ಲ ಮಾಡ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ತುಷ್ಟೀಕರಣ ಮಾಡಬೇಕು, ಮತವನ್ನು ಪಡ್ಕೊಳ್ಬೇಕು ಅಂತೇಳೋ ದೃಷ್ಟಿಯಲ್ಲಿ ಈ ರೀತಿಯ ಹೇಳಿಕೆ ಕೊಡುವಂಥದ್ದು ಸಿದ್ದರಾಮಯ್ಯವರು ಆವಾಗ ಮುಸ್ಲಿಮರಿಗೆ ಖುಷಿಪಡಿಸಬೇಕು ಅಂತೇಳೋ ಚಿಂತನೆಯನ್ನು ಇಟ್ಕೊಂಡ್ರೆ ಅದು ತಪ್ಪು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಂದ ಹಿಡಿದು ಯಾವುದಾದರೂ ಒಂದು ಘಟನೆಗಳು ಈ ಮಣ್ಣಿಗೆ ಈ ದೇಶಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ವಿರೋಧವಾಗಿ ಮಾಡಿದಂಥ ಆರ್ ಎಸ್ ಎಸ್ನವರ ಒಂದು ಉದಾಹರಣೆಯನ್ನು ಸಿದ್ದರಾಮಯ್ಯ ತಾಕತ್ತಿದ್ದರೆ ತೋರಿಸಬೇಕು. ಇವತ್ತು ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಅವರು ಮತ್ತು ಅವರ ಪಕ್ಷದ ಪ್ರಮುಖರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಜೆ ಡಿ ಎಸ್ ಪ್ರಮುಖರು ಎಲ್ಲೋ ಮನಸ್ಸಿನ ಒಳಗಡೆ ಆರ್ ಎಸ್ ಎಸ್ ಇಲ್ಲದಿದ್ದರೆ ಈ ದೇಶದ ಪರಿಸ್ಥಿತಿ, ಈ ರಾಜ್ಯದ ಪರಿಸ್ಥಿತಿ, ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳುವಂಥದ್ದು ಅವರಿಗೂ ಗೊತ್ತಿದೆ. ಇವತ್ತು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಕಾಂಗ್ರೆಸ್ದೇ ಶಾಸಕರಾಗಿದ್ದರು. ಕಾಂಗ್ರೆಸ್ನ ಶಾಸಕರು ಯಾವ ಹಿಂದೂಗಳು, ಹಿಂದೂ ಶಾಸಕರು,
ಅವರೇನು ಕಾಂಗ್ರೆಸ್ನ ಶಾಸಕರು ಅಂತ ಹೇಳಿ ಅವರನ್ನು ಬಿಟ್ರ ಬಿಡಲಿಲ್ಲ ಅವರು ಹಾಗಾಗಿ ಅವರ ಚಿಂತನೆ ಏನಂದ್ರೆ 2042 ರೊಂದಿಗೆ ಇಡಿ ದೇಶವನ್ನ ಮುಸ್ಲಿಂ ರಾಷ್ಟ್ರವನ್ನ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಹಿಂದೂಗಳಿಗೆ ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು ಇದೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಅದನ್ನ ನಾವು ನಮ್ಮತನವನ್ನ ಉಳಿಸಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಅದು ನಮ್ಮ ಸರ್ಕಾರ ಮಾಡಿದೆ ಹಾಗಾಗಿ ಸಿದ್ದರಾಮಯ್ಯರಿಗೆ ಇಷ್ಟೇ ಹೇಳ್ತೇನೆ ಮುಂದೊಂದು ದಿವಸ ಡಿಜೆಹಳ್ಳಿಯಲ್ಲಿ ಆದಂತ ಘಟನೆ ತಮ್ಮ ಪಕ್ಷದ ಹಿಂದೂ ಶಾಸಕರಿಗೆ ಆದಂತ ಘಟನೆ ಇನ್ನೊಂದು ದಿವಸ ಇನ್ಯಾರಿಗೂ ಆಗಬಹುದು ಅವಾಗ ತಾವು ಏನು ಹೇಳ್ತೀರಿ ಅವಾಗ ತಾವು ಯಾರನ್ನ ಸಮರ್ಥಿಸಿದಿರಿ ಅವಾಗ ತಮಗೆ ಆರ್ಎಸ್ಎಸ್ ನವರೇ ಬರಬೇಕಾದಂತ ದಿನಗಳು ದೂರವಿಲ್ಲ ಅಂತ ಹೇಳುವಂತದ್ದು ನಾನು ಸಿದ್ದರಾಮಯ್ಯರಿಗೆ ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತೇನೆ ಹಾಗಾಗಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮೆಲ್ಲರ ನಾಯಕರಿಗೆ ನಾವೆಲ್ಲರೂ ಅಭೂತಪೂರ್ವವಾದ ಧನ್ಯವಾದಗಳನ್ನು ಈ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಜನರಿಗೆ ಕೊಡುವಂತ ಸಂದರ್ಭದಲ್ಲಿ ನಮಗೆ ಕೊಡುಗೆಯಾಗಿ ಕೊಟ್ಟದ್ದಕ್ಕೆ ಅವರಿಗೆ ಕೈ ಜೋಡಿಸಿ ಶಿರಭಾಗಿ ವಂದನೆಗಳನ್ನು ಹೇಳ್ತೇನೆ।